ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಬೆಲ್ಲ ಹಾಕಿ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಶಾವಿಗೆ ಮತ್ತು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ, ಹಾಲು 1 ಬಟ್ಲು ಮತ್ತು ಬೆಲ್ಲ, ತುಪ್ಪ ಇಷ್ಟನ್ನ ಹುರ್ಕೊಳ್ಳೋಣ. ಇವಾಗ ಒಂದು ಬಾಣಲಿಯಲ್ಲಿ ತುಪ್ಪ ಹಾಕ್ಕೊಬೇಕು. ತುಪ್ಪ 1-4 ಟೇಬಲ್ಸ್ಪೂನ್ ಯೂಸ್ ಮಾಡಿದ್ದೀನಿ ನಾನು. ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮು ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ರೋಸ್ಟ್ ಆಗಬೇಕು ತುಪ್ಪದಲ್ಲಿ. ಹಾಗೆ ದ್ರಾಕ್ಷಿನ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಬ್ಲಡ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ದ್ರಾಕ್ಷಿ ತುಂಬ ಒಳ್ಳೆಯದು. ನೋಡಿ, ನಾನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ನಾನು ಚೆನ್ನಾಗಿ ಹುರ್ಕೊಂಡು ಅದರಲ್ಲೇ ಶಾವಿಗೆ ಹಾಕ್ಕೊತೀನಿ. ಶಾವಿಗೆ ನಾನು 1.5 ಕೆಜಿ ಯೂಸ್ ಮಾಡಿದ್ದೀನಿ. 1.5 ಕೆಜಿ ಶಾವಿಗೆಗೆ 1.5 ಕೆಜಿ ಬೆಲ್ಲ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಶಾವಿಗೆ ಹಾಕ್ಕೊಳ್ಳಿ. ನೋಡಿ, ಸೇಮಿಯ ಹಾಕ್ಕೊತಾ ಇದ್ದೀನಿ ನಾನು. ಸೇಮಿಯ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಬೇಕು, ಬ್ರೌನ್ ಆಗೋವರೆಗು ಹುರ್ಕೊಳ್ಳಿ. ನೋಡಿ, ಇನ್ನೂ ಸ್ವಲ್ಪ ಹುರ್ಕೊಬೇಕು. ಸ್ವಲ್ಪ ಸ್ವಲ್ಪ ಬ್ರೌನ್ ಆಗಿದೆ ನೋಡಿ, ಆ ಥರನೇ ಫುಲ್ ಬ್ರೌನ್ ಆಗಬೇಕು. ಸೇಮಿಯನ್ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೇಮಿಯ ಮತ್ತು ಡ್ರೈ ಫ್ರೂಟ್ಸ್ ನಾವೇನು ಹಾಕ್ಕೊಂಡಿರ್ತೀರೋ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಏನೇನು ಹಾಕ್ಕೊಂಡಿರ್ತೀವೋ ಅದು, ಈ ಥರ ಮಾಡೋದ್ರಿಂದ ಚೆನ್ನಾಗಾಗುತ್ತೆ. ಮತ್ತು ಒಂದು ಪಾತ್ರೆಯಲ್ಲಿ ಹಾಲು ಕಾಯಿಸ್ಕೊಳಕ್ಕೆ ಇಕ್ಕೊಳ್ಳೋಣ. ನೋಡಿ, ನಾನು ಒಂದು ಪಾತ್ರೆಯಲ್ಲಿ ಹಾಲು ಕಾಯಿಸ್ಕೊಳಕ್ಕೆ ಇಕ್ಕೊತಾ ಇದ್ದೀನಿ. ಫಸ್ಟೇ ಕಾಯಿಸ್ಕೊಂಡಿದ್ದೆ ನಾನು, ಮತ್ತೆ ಕಾಯಿಸ್ಕೊತಾ ಇದ್ದೀನಿ. ಒಂದು ಕುದಿ ಬಂದರೆ ಸಾಕು. ನೋಡಿ, ಹಾಲು ಕುದೀತಾ ಇರೋವಾಗ ಶಾವಿಗೆ ಮತ್ತು ದ್ರಾಕ್ಷಿ, ಗೋಡಂಬಿ ನಾವೇನು ಹುರ್ಕೊಂಡಿದ್ದೀವೋ ಅದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದು ಬೇಯೋವರೆಗೂ ತಿರುಗಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಮಾಡ್ಕೊಳ್ಳಿ ಇದನ್ನು. ನೋಡಿ, ಕುದೀತಾ ಇದೆ. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, 1 ಗ್ಲಾಸಸ್ ನೀರು ಹಾಕ್ಕೊಂಡು ಬೆಲ್ಲನ ಅದರೊಳಗಡೆ ಹಾಕ್ಕೊಂಡು ಪಾಕ ಥರ ಮಾಡ್ಕೊಳ್ಳೋಣ. ಫುಲ್ ಗಟ್ಟಿ ಪಾಕ ಏನಲ್ಲ, ತೆಳು ಪಾಕನೇ. ನೋಡಿ, ಚೆನ್ನಾಗಿ ಕುದೀಲಿ. ಸೇಮಿಯ ನಾವು ಹಾಕಿರ್ತೀರಲ್ಲ, ಅದು ಚೆನ್ನಾಗಿ ಬೇಯಬೇಕು. ಬೆಲ್ಲ ಹಾಕಿದ್ಮೇಲೆ ಅದು ಬೇಯೋದಿಲ್ಲ. ನೋಡಿ, ಇವಾಗ ಆಗಿದೆ, ಇದು ಬೆಂದಿದೆ. ಇವಾಗ ಬೆಲ್ಲ ಪಾಕ ನಾವೇನು ಮಾಡ್ಕೊಂಡಿರ್ತೀವೋ ಅದನ್ನ ಹಾಕ್ಕೊಬೇಕು. ನೋಡೋಣ ಬೆಲ್ಲ ಪಾಕ ಆಗಿದೆಯಾ ಅಂತ. ಇನ್ನೂ ಸ್ವಲ್ಪ ಹಾಕ್ಬೇಕು. ತೆಳು ಪಾಕನೇ, ಏನು ಗಟ್ಟಿ ಪಾಕ ಅಲ್ಲ. ನೋಡಿ, ಕರಗ್ಬಿಟ್ಟು ಅದು ಕುದೀತಾ ಇದೆ. ಕುದೀತಾ ನೋಡ್ಕೊಳ್ಳಿ ಒಂದ್ಸಲ ಫುಲ್ಲು ಕರಗಿದೆಯಾ ಅಂತ. ನೋಡಿ, ಸೇಮಿಯ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಅದಕ್ಕೆ ನಾನು ಸೋಡ್ಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಕುಟ್ಬಿಟ್ಟು ಪುಡಿ ಮಾಡ್ಕೊಂಡಿರೋ ಅದನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಬೆಲ್ಲನ ಸೋಡ್ಸ್ಕೊತಾ ಇದ್ದೀನಿ. ನೋಡಿ, ಅಕಸ್ಮಾತ್ ಏನಾದರೂ ಮಣ್ಣು ಆಗಲಿ, ಕಸ ಆಗಲಿ ಏನಾದರೂ ಇದ್ದರೆ ಅದು ಸೋದಿಸಿದ್ರೆ ಹೊರಟೋಗುತ್ತೆ. ಚೆನ್ನಾಗಿ ತಿರುಗಿಸ್ಬಿಡಿ. ತಿರುಗಿಸ್ಬಿಟ್ಟು ನೋಡ್ಕೊಳ್ಳಿ ಒಂದ್ಸಲ ಸ್ವೀಟ್ ಕರೆಕ್ಟಾಗಿದೆಯಾ ಇಲ್ವೋ ಅಂತ. ನೋಡಿ, ಆಗಿದೆ.
ನೀವು ಮಾಡ್ಕೊಂಡು ತಿನ್ನು ನೋಡಿ, ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಬೆಲ್ಲ ಹಾಕಿದ ಸೇಮಿಯ ಪಾಯಸ ರೆಡಿಯಾಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಬೆಲ್ಲದ ಸೇಮಿಯ ಪಾಯಸ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು ಫ್ರೆಂಡ್ಸ್.